ಮಡಿಕೇರಿ ತಾಲೂಕಿನ ಗೌಡವಾಡದ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯ ನೂತನ ಶಾಲಾ ಕೊಠಡಿಯ ನಿರ್ಮಾಣ ಸಲುವಾಗಿ ಗುದ್ದಲಿ ಪೂಜೆ ನಡೆಯಿತು. ಹಿರಣ್ಯಕೇಶ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದ ನಿಖಿಲ್ ಉಮೇಶ್ ಕತ್ತಿ ಇವರ ಅಮೃತ ಹಸ್ತದಿಂದ ಈ ಕಾಮಗಾರಿಗೆ ಚಾಲನೆ ನೀಡಲಾಯಿತು. ಬಹು ದಿನಗಳ ಬೇಡಿಕೆ ಇದ್ದಂಥ ಈ ಒಂದು ಶಾಲಾ ಕೊಠಡಿ ನಿರ್ಮಾಣ ಸಲುವಾಗಿ ಇಂದು ಗುದ್ದಲಿ ಪೂಜೆ ಮಾಡುವ ಮೂಲಕ ಚಾಲನೆ ನೀಡಲಾಯಿತು. ದಿವಂಗತ ಉಮೇಶ್ ಕತ್ತಿ ಅನ್ನ ಇವರ ಕನಸು ನೆನಸು ಆಗುವ ಸಲುವಾಗಿ ಈ ಅಭಿವೃದ್ಧಿ ಕಾಮಗಾರಿಗಳಿಗೆ ಇಂದು ಚಾಲನೆ ದೊರೆತಿದೆ. ಈ ಒಂದು ಕಾರ್ಯಕ್ರಮಕ್ಕೆ BJP ಕಾರ್ಯಕರ್ತರು, ಗುರು ಹಿರಿಯರು ಹಾಗೂ ಶಿಕ್ಷಕ ವೃಂದದವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಗುತ್ತಿಗೆದಾರರು ಕೂಡ ಉಪಸ್ಥಿತರಿದ್ದರು. ಮೇಡಮ್ ಆಯ್ತು BJP ಯುವಧುರಿಣ ಪರಗೌಡ ಪಾಟೀಲ್, ಪಟ್ಟಣಶೆಟ್ಟಿ ಅಣ್ಣ ಮತ್ತು SDMC ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಗ್ರಾಮಸ್ಥರು, ಶಾಲಾ ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಶಾಲೆಗೆ ಶಿಕ್ಷಣ ಸಿಗತೈತಿ ಆಟದೊಂದಿಗೆ.